ಇನ್ನು ನಟ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಬಳಸಿದ್ದ ಜೀಪ್ ಮತ್ತು ಸ್ಕಾರ್ಪಿಯೋ ಸೀಸ್ ಮಾಡಲಾಗಿದೆ. ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯನ್ನ ಕೊಲೆಗೆ ಸಂಬಂಧಪಟ್ಟಂತೆ ಆ ಶೆಡ್ಗೆ ಹೋಗುವಾಗ ಬರುವಾಗ ಕಂಡು ಬಂದಂತಹ ಒಂದು ದೃಶ್ಯಗಳೇನಿದೆ, ಸಿಸಿಟಿವಿ ದೃಶ್ಯಗಳನ್ನು ನಾವು ಗಮನಿಸಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಗಳನ್ನು ಸೀಸ್ ಮಾಡಲಾಗಿದೆ. ಒಟ್ಟು 4 ಕಾರ್ಗಳು ಸೀಸ್ ಆಗಿದೆ. ರೇಣುಕಾಸ್ವಾಮಿ ಕೊಲೆಯಾದ ರಾತ್ರಿ ದರ್ಶನ್ ಬಳಸಿದ್ದಂತಹ ಕಾರು, ಕೆಂಪು ಬಣ್ಣದ ಜೀಪ್, ಅದರಲ್ಲಿ ಒಂದು ಮದ್ಯದ ಬಾಟಲ್ ಕೂಡ ಪತ್ತೆಯಾಗಿದೆ. ಆರೋಪಿ ವಿನಯ್ ಮತ್ತು ಪ್ರದೋಷ್ ಹೆಸರಿನಲ್ಲಿ ಈ ಕಾರುಗಳ ನೋಂದಣಿಯಾಗಿರೋದು. ಮಾಗಡಿ ರಸ್ತೆ ಡಿಸಿಪಿ ಕಚೇರಿಯಲ್ಲಿ ಈ ಕಾರುಗಳನ್ನು ನೆಲೆಸಲಾಗಿದೆ. ಒಟ್ಟು 4 ಕಾರುಗಳು ಸೀಸ್ ಆಗಿರೋದು. ಕೊಲೆಗೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೀಸ್ ಆದಂತಹ ಕಾರುಗಳನ್ನು ನೋಡ್ತಾ ಇದ್ದೀವಿ. ಆ ಶೆಡ್ ಬಳಿ ಓಡಾಡಿದಂತಹ ಕಾರಿನ ದೃಶ್ಯಾವಳಿಗಳನ್ನೇ ನಾವು ನೋಡಿದ್ವಿ, ಸಿಸಿಟಿವಿಯಲ್ಲಿ ದಾಖಲಾದದ್ದು. ಅದು ಕೂಡ ಸೀಸ್ ಆಗಿದೆ. 4 ಕಾರುಗಳು ಸೀಸ್ ಆಗಿದೆ, ಜೊತೆಗೆ ಮದ್ಯದ ಬಾಟಲ್, ಕೆಂಪು ಬಣ್ಣದ ಜೀಪ್ನಲ್ಲಿ ಒಂದು ಮದ್ಯದ ಬಾಟಲ್ ಕೂಡ ಪತ್ತೆಯಾಗಿದೆ. ಆರೋಪಿ ವಿನಯ್ ಮತ್ತು ಪ್ರದೋಷ್ ಹೆಸರಲ್ಲಿ ನೋಂದಣಿಯಾಗಿರುವಂತಹ ಕಾರುಗಳು ಈಗ ಮಾಗಡಿ ರಸ್ತೆ ಡಿಸಿಪಿ ಕಚೇರಿಯಲ್ಲಿ ನಿಲ್ಲಿಸಲಾಗಿದೆ. ಎಸ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸ್ಕ್ರೀನ್ ನ ಬಲಭಾಗದಲ್ಲಿ ನಾವು ನೋಡ್ತಾ ಇರೋದು ಎಲ್ಲಿ ಹಲ್ಲೆ, ಎಲ್ಲಿ ಹತ್ಯೆ ಆಯಿತು, ಆ ಜಾಗಕ್ಕೆ ಹೋಗುವಂತಹ ದೃಶ್ಯಗಳು, ಸಿಸಿಟಿವಿ ದೃಶ್ಯಗಳನ್ನು ಸೆರೆ ಹಿಡಿಯಲಾಗಿದೆ. ಅದರಲ್ಲಿ ಕೆಂಪು ಬಣ್ಣದ ಕಾರೋದು ತೆರಳ್ತಾ ಇರೋದನ್ನು ಗಮನಿಸ್ತಾ ಇದೆ. ಆ ಕೆಂಪು ಬಣ್ಣದ ಜೀಪ್, ಇದನ್ನ ದರ್ಶನ್ ಮತ್ತು ಅವರ ಸ್ನೇಹಿತ ಬಳಸಿದ್ರು ಅನ್ನುವಂತಹ ಆರೋಪ. ಈಗಾಗಲೇ ಈ ಜೀಪ್ ಸೇರಿದಂತೆ ಒಟ್ಟು 4 ಕಾರುಗಳನ್ನು ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್, ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸಿಸಿಟಿವಿಯ ದೃಶ್ಯಗಳನ್ನು ನಾವು ಕೆಂಪು ಬಣ್ಣದ ಜೀಪ್ ಒಂದನ್ನು ನೋಡಿದ್ವಿ, ಈಗ 4 ಕಾರುಗಳನ್ನ ಸೀಸ್ ಮಾಡಲಾಗ್ತಾ ಇದೆ. ಎಲ್ಲಿ ಬಳಕೆಯಾದದ್ದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ, ಯಾರಿಗೆ ಸೇರಿದ್ದು, ಏನೇನು ಡೀಟೇಲ್ಸ್ ಇದೆ? ಪ್ರತಿಮಾ, ಈಗಾಗಲೇ ನಮಗೆ ಸಿಸಿಟಿವಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 2 ಕಾರುಗಳನ್ನು ನಾವು ಈಗಾಗಲೇ ಗೊತ್ತಿರ್ಬೋದು ಆ ಒಂದು ಕೃತ್ಯಕ್ಕೆ ಬಳಸಿದ್ದಾರೆ ಅಂತ. ಇನ್ನೂ 2 ವಾಹನಗಳನ್ನು, ಒಟ್ಟು 4 ವಾಹನಗಳನ್ನು ಈ ಒಂದು ಕೊಲೆ ಪ್ರಕರಣದಲ್ಲಿ ಬಳಸಿದ್ದಾರೆ ಅನ್ನುವಂಥದ್ದು ಏನು ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗ್ತಾ ಇರುವಂಥದ್ದು. ಆ 4 ವಾಹನಗಳ ಪೈಕಿ ಈಗಾಗಲೇ 3 ವಾಹನಗಳನ್ನು ಈಗಾಗಲೇ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ಸೀಸ್ ಮಾಡಿರುವಂಥದ್ದು. ಆ ಸೀಸ್ ಮಾಡಿರುವಂತಹ ವೆಹಿಕಲ್ಗಳನ್ನು ಮಾಗಡಿ ರಸ್ತೆಯಲ್ಲಿರುವಂತಹ ಡಿಸಿಪಿ ಕಚೇರಿ ಬಳಿ ಈಗಾಗಲೇ ಗೊತ್ತಾಗಿರುವಂಥದ್ದು. ಆ ಕಾರಿನ ದೃಶ್ಯಗಳನ್ನು ಸಹ ಈಗಾಗಲೇ ಸಿಕ್ಕಿರುವಂಥದ್ದು. ಈಗಾಗಲೇ ಏನು ಈಗ ಪ್ರಕರಣದಲ್ಲಿ ಏನು ಈಗಾಗಲೇ ಸಾಕಷ್ಟು ವಾಹನಗಳನ್ನ ಬಳಸಿದೆ ಅಂದ್ರೆ ಅದರಲ್ಲಿ ಈಗ ಪೊಲೀಸರಿಗೆ ಆನ್ ದಿ ರೆಕಾರ್ಡ್ ಮಾಹಿತಿ ಸಿಕ್ಕಿರುವಂಥದ್ದು 4 ವಾಹನಗಳ ಬಳಕೆ ಮಾಡಿರೋ ಕುರಿತು. ಅದರಲ್ಲಿ 2 ವಾಹನಗಳು ಈಗ ವಶಕ್ಕೆ ಪಡೆದಿರುವಂತದ್ದು, ಮತ್ತೊಂದು ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ. ಸದ್ಯಕ್ಕೆ ಆ ವಾಹನವನ್ನು ಎಲ್ಲಿಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಲಭ್ಯವಾಗಿಲ್ಲ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಅಂದ್ರೆ ಅವತ್ತು ರಾತ್ರಿ ಮೃತದೇಹ ಸಾಗಿಸೋದಕ್ಕೆ, ಜೊತೆಗೆ ದರ್ಶನ್ ಅಲ್ಲಿ ಸ್ಥಳಕ್ಕೆ ಬರೋದಕ್ಕೆ, ಜೊತೆಗೆ ಅಲ್ಲಿಂದ ವಾಪಸ್ ಹೋಗೋದಕ್ಕೆ, ಈ ರೀತಿಯಾಗಿ ಒಟ್ಟು 4 ವಾಹನಗಳನ್ನ ಬಳಸಿದ್ದಾರೆ ಅನ್ನುವಂತ ಮಾಹಿತಿಗಳು ಇಲ್ಲಿ ತನಕ ಗೊತ್ತಾಗಿರುವಂಥದ್ದು. ಆದ್ರೆ ಏನೊಂದು ಮೃತದೇಹವನ್ನ ಯಾವ ವಾಹನದಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಮಾಹಿತಿಗಳು ಲಭ್ಯವಾಗಿಲ್ಲ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಈತ ಆ ಶೆಡ್ ನೋಡ್ಕೊಳ್ತಾ ಇದ್ದ ಅಲ್ಲಿ, ಮತ್ತೆ ಮೃತದೇಹ ಡಿಸ್ಪೋಸ್ ಮಾಡೋದಕ್ಕೆ ಆತನೇ ಸಹಾಯ ಮಾಡಿದ್ದ ಅನ್ನುವಂಥದ್ದು. ಈಗ ಆತ ಯಾವ ವಾಹನ ಬಳಕೆ ಮಾಡಿದ್ದಾನೆ ಅನ್ನೋದ್ರ ಕುರಿತು ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕಮಿಷನರ್ ದಯಾನಂದ್ ಸಹ ಭೇಟಿ ಕೊಟ್ಟಿರುವಂಥದ್ದು. ನಿರಂತರವಾಗಿ ಸುಮಾರು 2 ಗಂಟೆಗಳಿಂದ ಕಾಮಾಕ್ಷಿಪಾಳ್ಯ ಪೊಲೀಸರ ಬಳಿ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು, ಯಾವ ವಿಚಾರಕ್ಕೆ, ಜೊತೆಗೆ ಎಷ್ಟು ದಿನ, ಎಲ್ಲೆಲ್ಲಿ ಏನು ವಿಚಾರ, ಯಾವೆಲ್ಲ ವೆಪನ್ ಬಳಸಲಾಗಿದೆ, ಈ ರೀತಿಯಾದಂತ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳು ಏನೇನಿದಾವೆ ಈ ಕುರಿತು ಎಲ್ಲಾ ಮಾಹಿತಿಗಳನ್ನ ಕಮಿಷನರ್ ಬಿ ದಯಾನಂದ್ ಅವರು ಪಡ್ಕೊಳ್ತಾ ಇದ್ದಾರೆ. ಖುದ್ದು ಡಿಸಿಪಿ ಗಿರೀಶ್ ಅವರ ಜೊತೆ ಮಾಹಿತಿ ಕಲೆ ಹಾಕ್ತಾ ಇರುವ ಕುರಿತು ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.